ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. KCET ಅಪ್ಡೇಟ್ಸ್ಗೆ ನಿಮಗೆಲ್ಲ ಸ್ವಾಗತ. ಸಾಕಷ್ಟು ವಿದ್ಯಾರ್ಥಿಗಳು KCET ಕೋರ್ಟ್ ಇಯರಿಂಗ್ ಏನಾಯಿತು, ಏನಾದರೂ ಅಪ್ಡೇಟ್ಸ್ ಬಂತಾ, ನಿನ್ನೆ ಇಯರಿಂಗ್ ಏನಾಯಿತು, ಇವತ್ತು ಇಯರಿಂಗ್ ಆಯಿತಾ, ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೇಳ್ತಾಯಿದ್ರು. ಅದ್ರ ಬಗ್ಗೆ ಕ್ಲಾರಿಫೈನ ಮಾಡ್ತೀನಿ ವಿಡಿಯೋದಲ್ಲೇ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟದ ಲೈಕ್ನ ಮಾಡಿ. ಅಂದುಕೊಂಡಂತೆ ಆಗಿದ್ದಾರೆ. September 1 ಮಾನ್ಯ ನ್ಯಾಯಾಲಯವು ಆದೇಶವನ್ನು ಕೂಡ ಇಯರಿಂಗ್ ಮಾಡಿಕೊಂಡು ಆದೇಶವನ್ನು ಹೊರಡಿಸಬೇಕಾಗಿತ್ತು. ಅದರ ಕಾರಣಾಂತರಗಳಿಂದ ಇನ್ನೂ ಕೂಡ ಮುಂದೂಡಲಾಗಿದೆ. ಇಂದು ಕೂಡ ಯಾವುದೇ ರೀತಿ ಇಯರಿಂಗ್ ಕೂಡ ಅಥವಾ ಜಡ್ಜ್ಮೆಂಟ್ ಕೂಡ ಇಂದು ಇವತ್ತು ಕೂಡ ಅಂದರೆ September 2 ಕೂಡ ಯಾವುದೇ ರೀತಿ ಜಡ್ಜ್ಮೆಂಟ್ ಬಂದುಬಿಟ್ಟು ನಡೆದಿರೋದಿಲ್ಲ. ಸದ್ಯಕ್ಕೆ ವಿದ್ಯಾರ್ಥಿಗಳು ಕೇಳ್ಬೋದು ಇನ್ನು ಯಾವತ್ತು ಇಯರಿಂಗ್ ಆಗುತ್ತೆ ಅಂತ. ಸದ್ಯಕ್ಕೆ ಯಾವುದೇ ರೀತಿ ಅಫಿಷಿಯಲ್ ನ್ಯೂಸ್ ಕೂಡ ಬಂದಿಲ್ಲ. ನೆಕ್ಸ್ಟ್ ಇಯರಿಂಗ್ ಡೇಟ್ ಕೂಡ ಇನ್ನೂ ಕೂಡ ಅನೌನ್ಸ್ಮೆಂಟ್ ಮಾಡಿಲ್ಲ. ಇದಕ್ಕಾಗಿ ದಯವಿಟ್ಟು ವಿದ್ಯಾರ್ಥಿಗಳು ವೆಯ್ಟ್ ಮಾಡಬೇಕಾಗುತ್ತೆ. ಇದರಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ, ಇನ್ನೂ ಕೂಡ ಡಿಲೇ ಆಗೋ ಸಾಧ್ಯತೆ ಇದೆ. ಆ್ಯಕ್ಚುಲಿ ಹಾಗೆ ಆಗುತ್ತೆ, ಯಾಕಂದರೆ ನ್ಯಾಯಾಲಯದ ಆದೇಶ ಬರೋವರೆಗೂ ನಿಮಗೆ ಆಪ್ಷನ್ ಎಂಟ್ರಿಯನ್ನು ಕೂಡ ಯಾವುದೇ ಕಾರಣಕ್ಕೂ ಶುರು ಮಾಡೋದಕ್ಕೆ ಆಗೋದಿಲ್ಲ. ಈ ಕಾರಣದಿಂದ ವಿದ್ಯಾರ್ಥಿಗಳಿಗೆ ಮತ್ತೆ ಡಿಲೇ ಆಗುತ್ತೆ. ಅಂಥ ವಿದ್ಯಾರ್ಥಿಗಳು ವೆಯ್ಟ್ ಮಾಡಬೇಕಾಗ, ವಿದ್ಯಾರ್ಥಿಗಳಿಗೆ ಬೇರೆ ಆಪ್ಷನ್ ಇರುವುದಿಲ್ಲ. ನ್ಯಾಯಾಲಯವು ಆದೇಶ ಬಂದ ನಂತರ ನಿಮಗೆ ಆಪ್ಷನ್ ಎಂಟ್ರಿ ಶುರು ಆಗುತ್ತೆ. ಅಲ್ಲಿವರೆಗೂ ಡಾಕ್ಯುಮೆಂಟ್ ರಿವಿಷನ್ಗೆ ಟೈಮ್ ಇರುತ್ತೆ. ಡಾಕ್ಯುಮೆಂಟ್ ರಿವಿಷನ್ ಎಲ್ಲರೂ ಮುಗಿಸ್ಕೊಳ್ಳಿ, ನಂತರ ನೀವು ಆಪ್ಷನ್ ಎಂಟ್ರಿಗೆ ಪ್ರಿಪೇರ್ ಮಾಡ್ಕೊಳ್ಳಿ. ಸೀಟ್ ಮ್ಯಾಟ್ರಿಕ್ಸ್ ಕೂಡ ಅನೌನ್ಸ್ಮೆಂಟ್ ಮಾಡೋ ಸಾಧ್ಯತೆ ಇರುತ್ತೆ. ಆಪ್ಷನ್ ಎಂಟ್ರಿ ಶುರು ಆಗಬೇಕಂದ್ರೆ ನ್ಯಾಯಾಲಯ ಆದೇಶ ಕಡ್ಡಾಯವಾಗಿರಬೇಕಾಗುತ್ತೆ.